ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಆಫ್ ಆಲ್ ಎಲ್ಲರಿಗೂ ಶುಭೋದಯ ನೆನ್ನೆ ಸ್ಕ್ವಾಡ್ ಸೆಲೆಕ್ಷನ್ ಆಗ್ತಾ ಇದ್ದಂಗೆ ಒಂದು ಕಡೆಯಿಂದ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗೋಗ್ಬಿಡಿದ್ರೆ ಎಲ್ಲಾರು ಯಾಕೆಂದ್ರೆ ಸ್ಕ್ವಾಡ್ ಸೆಲೆಕ್ಷನ್ ಅನ್ನ ಇಟ್ಟು ಮಾಡಿಲ್ಲ ಒಂಥರ ಸೋಷಿಯಲ್ ಮೀಡಿಯಾ ಸೋಷಲ್ ಮೀಡಿಯಾನ ಒಂಥರ ದಗ ಧಗ ಧಗ ಅಂತ ಹತ್ತು ಉರಿಯಾ ತರ ಆಗೋಗ್ಬಿಟ್ಟಿದೆ ಯಾಕಂದ್ರೆ ಋತುರಾಜ್ ಗಾಯಕ್ವಾಡ್ ಇವ್ರೇನ್ ತಪ್ಪು ಮಾಡಿದ್ರು ಅವ್ರು ಆ ತಪ್ಪು ಮಾಡಿದ್ರು ಇವ್ರು ಈ ತಪ್ಪು ಮಾಡಿದ್ರು ಇವ್ರು ಏನ್ ತಪ್ಪು ಮಾಡಿದ್ರು ಚೆನ್ನಾಗಿ ಆಡೋದು ಕೂಡ ತಪ್ಪಾಗ್ರು ಯಾಕೆ ಜಿಂಬಾಬೆ ಸೀರಿಸಲ್ಲಿ ಚೆನ್ನಾಗಿಗಳಿಲ್ವಾ ನಲ್ವತ್ತೊಂಬತ್ತರನ್ನು ಹೊಡೆದಿದ್ದಾರೆ ಎಪ್ಪತ್ತೇಳರನ್ನು ಹೊಡೆದಿದ್ದಾರೆ ಇನ್ನೇನು ಆಡ್ಬೇಕು ಅಲ್ಲಿ ಆಡಿರುವಂಥ ಮ್ಯಾಚ್ಗಳ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ರೆಸ್ಟ್ ಕೂಡ ಮಾಡಿದರೆ ಇನ್ನೇನು ಬೆಟ್ರಾಗಿ ಪರ್ಫಾರ್ಮ್ ಮಾಡಬೇಕು ಋತರಾಜ್ ಗಾಯಕ್ವಾಡ್ ಏನಕ್ಕೆ ಈಚೆಗಡೆ ಇಟ್ರಿ ನೀವು ರುತ್ರಾಜ್ ಗಾಯಕ್ವಾಡ್ ಏನು ಅವ್ರ ಹತ್ರ ಟ್ಯಾಲೆಂಟ್ ಇಲ್ವಾ ಸ್ಕಿಲ್ ಇಲ್ವಾ ಅದಿಲ್ವಾ ಇದಲ್ವಾ ಹಂಗಿಲ್ವಾ ಹಿಂಗಿಲ್ವಾ ಎಲ್ಲ ಇವಾಗ ಕ್ವಶನ್ ಕೇಳ್ತಾ ಇದ್ದಾರೆ ರುತ್ರಾಜ್ ಗಾಯಕ್ವಾಡ್ ಯಾಕಿಲ್ಲ ಅಂತ ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ಟ್ಯಾಟ್ಸ್ನ ನೋಡ್ತು ಅಂತಂದರೆ ಕಳೆದ ಏಳು ಟಿ ಟ್ವೆಂಟೀಸ್ನ ಇಂಟರ್ನ್ಯಾಷನಲ್ಸಲ್ಲಿ ನೋಡ್ತು ಅಂತಂದ್ರೆ ಯಾರ್ಯಾರು ಎಷ್ಟೆಷ್ಟು ಆಡಿದ್ದಾರೆ ಅಂದರೆ ರನ್ ವಸ್ ಎಷ್ಟೆಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅಂತಾರೆ ಋತುರಾಜ್ ಗಾಯಕೋಡ್ ಲಾಸ್ಟ್ ಏಳು ಮ್ಯಾಚ್ ಅಲ್ಲಿ ರನ್ ಓಡಿದ್ರೆ ಟೀಮ್ ಇಂಡಿಯಾಗೆ ಲಾಸ್ಟ್ ಏಳು ಇನ್ನಿಂಗ್ಸ್ ಅಲ್ಲಿ ರನ್ನು ಶುಭ್ಮನ್ ಗಿಲ್ ಇನ್ನೂರ ಒಂದು ರೂಪಾಯಿ ಕುಮಾರ್ ಯಾದವ್ ನೂರ ತೊಂಬತ್ತ ಏಳು ರನ್ನು ಹಾರ್ದಿಕ್ ಪಾಂಡ್ಯ ಇಟ್ಸ್ ಒನ್ ಫಿಫ್ಟಿ ಏಟ್ ರನ್ನು ಶಿವಮ್ ದುಬೆ ಒನ್ ಫಿಫ್ಟಿ ಸಿಕ್ಸ್ ರಿಂಕು ಸಿಂಗ್ ಒನ್ ಫಿಫ್ಟಿ ಫೋರ್ ಆಮೇಲೆ ಪಂತ್ ಒನ್ ತರ್ಟಿ ಫೈವ್ ಆಮೇಲೆ ಸ್ಯಾಮ್ಸನ್ ಒನ್ ತರ್ಟಿ ಒನ್ ಆಮೇಲೆ ಅಕ್ಷರ್ ಪಟೇಲ್ ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ತ್ರೀ ಸೊ ಸೊ ಇಷ್ಟಿಷ್ಟು ಓಡಿದ್ರೆ ಕಳೆದ ಏಳು ಇನ್ನಿಂಗ್ಸ್ಗಳಲ್ಲಿ ಈ ಬ್ಯಾಟ್ರಸ್ಗಳು ಬೆಟರ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿರೋವಂಥ ಋತುರಾಜ್ ಗಾಯಕ್ವಾಡನ್ನ ಏನಕ್ಕೆ ಈಚೆಗಡೆ ಇಟ್ಟಿದ್ದೀರಾ ರೀಸನ್ಸ್ ಏನೂ ಕೊಟ್ಟಿಲ್ಲ ಬಿ ಸಿ ಸಿ ಅವರು ಇವ್ರಿಗೆ ಸಿಕ್ನಿ ಸಿಕ್ಕಿದೆ ಅಂದರೆ ಏನಾರು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಹಂಗಿದೆ ಹಿಂಗಿದೆ ಅಂತ ರೀಸನ್ ಅವರು ಕೊಟ್ಟಿತ್ತು ಅಂದರೆ ಬಿಡುಗೋರು ಅಂತ ಅನ್ಕೊಂಡು ಸುಮ್ಮನೆ ಹಾಕಿದ್ರು ಬಟ್ ಯಾವುದೇ ರೀಸನ್ಸ್ನ ಕೊಟ್ಟಿಲ್ಲ ಬಿ ಸಿ ಸಿ ಐ ಇದು ಏನು ಥಾಟ್ ಇದೆ ಅಂತಂದರೆ ಗೋಯಿಂಗ್ ಫಾರ್ವರ್ಡು ನಮಗೆ ಶುಭನ್ ಗಿಲ್ ಬೇಕು ಜೊತೆಗೆ ಯಶಸ್ವಿ ಜಯಸ್ವಾಲ್ ಬೇಕು ಇವರಿಬ್ಬರನ್ನ ಮೇನ್ ಆಗಿ ನೋಡ್ತಾ ಇರೋದು ನಾವು ಜೊತೆಗೆ ಇಲ್ಲಿ ನಂಬರ್ ತ್ರಿ ರಿಷಬ್ ಅಂತೂ ಆಡಕ್ಕೆ ಬರೋದ್ರಿಂದ ಸೊ ಇವರ ಅಗತ್ಯತೆ ಏನು ಇಲ್ಲ ಅಂತ ಅನ್ಕೊಂಡು ಇಲ್ಲಿ ಋತರಾಜ್ ಗಾಯಕವಾಡ್ನಾಗ ಕೈ ಬಿಟ್ಟಿದ್ದಾರೆ ಹಾಗೆ ಅಭಿಷೇಕ್ ಶರ್ಮಾನು ಕೂಡ ಕಳೆದ ಸೀರೀಸ್ನ ಸೆಂಚುರಿಯನ್ ನಲವತ್ತ ಆರು ಬಾಲ್ ನಲವತ್ತೇಳು ಏನೋ ಸೆಂಚುರಿ ಹೊಡೆದ್ರಲ್ಲ ಸೊ ಇವ್ರನ್ನೂ ಕೂಡ ಒಂದು ಮ್ಯಾಚಾಗಿ ಮಸ್ತಾಗಿ ಪರ್ಫಾಮ್ ಮಾಡಿದ್ದು ಬಟ್ ಆದರೂ ಸೆಂಚುರಿಯನ್ನು ಇಸಸ್ ಸೆಂಚುರಿಯನ್ನು ಸೊ ಇವ್ರೂ ಕೂಡ ಇವಾಗ ತೆಗೆದು ಈಚೆಗಡೆ ಹಾಕಿದ್ದಾರೆ ಸೊ ಅವಕಾಶ ಎಲ್ಲಾರ್ಗೂ ಕೊಡಬೇಕು ಅಂತನೂ ಆಗೋಲ್ಲ ಕೊಡೋಕ್ಕೂ ಕೂಡ ಆಗೋದು ಯಾಕಂದ್ರೆ ಫಿಫ್ಟಿ ಮೆಂಬರ್ಸ್ ಅದು ಬಟ್ ಋತರಾಜ್ ಗಾಯಕ್ವಾಡ್ ಚೆನ್ನಾಗಿ ಪರ್ಫಾಮ್ ಮಾಡೋ ಕೂಡ ರೀಸೆಂಟಾಗಿ ಮಸ್ತಾಗಿ ಪರ್ಫಾಮ್ ಮಾಡೋ ಕೂಡ ಒಂದು ಕ್ಯಾಪ್ಟನ್ಸಿ ಎಲಿಮೆಂಟಾಗಿ ಇದ್ರೂ ಕೂಡ ಸೊ ಇವ್ರನ್ನ ಈಚೆಗಡೆ ಇಟ್ಟಿದ್ರಲ್ಲ ಇದು ಸ್ವಲ್ಪ ಡಿಸಪಾಯಿಂಟಿಂಗ್ ಏನೇ ರೀಸೆಂಟ್ ಆಗೇ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಋತುರಾಜ್ ಗಾಯಕ್ವಾಡ್ ಬೇರೆಯವ್ರ ಬಗ್ಗೆ ಮಾತಾಡುವಂಥ ಅಗತ್ಯತೆ ಇಲ್ಲ ಬೇರವ್ರನ್ನ ಹಾಕೊಂಡ್ರವ್ರ ಬಗ್ಗೆ ಇವ್ರನ್ನ ಕಿತ್ ಹಾಕಬೇಕು ಅವ್ರನ್ನ ಹಾಕಿತಾಕ್ಬೇಕು ಅಂತ ಹೇಳಿದ್ರೆ ಅವ್ರ ಫ್ಯಾನ್ಸ್ಗಳು ರಚಿ ನನಗೆ ಹೋಗ್ತೀರ ನಿಮಗೆ ಗೊತ್ತು ಇಲ್ಲಿ ಋತುರಾಜ್ ಗಾಯಕ್ವಾಡ್ ಬಗ್ಗೆ ಮಾತಾಡಬೇಕಾಗತ್ತೆ ಋತ್ರಾಜ್ ಗಾಯಕ್ವಾಡ್ನ ಈಚೆ ಇಟ್ಟಿರೋದ್ರಿಂದ ಎಲ್ಲರೂ ಡಿಸಪಾಯಿಂಟ್ ಆಗಿರ್ತೀರ ನನ್ನ ಪ್ರಕಾರ ಡಿಸಪಾಯಿಂಟ್ ಆಗಿರ್ಲೇಬೇಕು ಯಾಕಂದ್ರೆ ಲಾಸ್ಟ್ ಸೀರೀಸ್ ಮತ್ತಾಗಿ ಪರ್ಫಾಮ್ ಮಾಡೋ ಕೂಡ ಇವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಅದು ಟಿ ಟ್ವೆಂಟಿ ಏನು ಓಡಿ ಎಸ್ ಇವ್ರನ್ನ ಹಾಕೋದೇನು ಬೇಕಾಗಿಲ್ಲ ಅಲ್ಲಿ ಟಿ ಟ್ವೆಂಟಿ ಸೀಡಲ್ ಕೂಡ ಅವಕಾಶ ಸಿಗಲಿಲ್ಲ ಅಂತಂದರೆ ನಾವೇನೋ ಫ್ಯೂಚರ್ ಕ್ಯಾಪ್ಟನು ಅದು ಇದು ಅಂತೆಲ್ಲ ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ವಿ ಋತರಾಜ್ ಗಾಯಕ್ವಾಡ್ನ ಸೊ ಇಲ್ಲಿ ಬೇಸಿಕಲಿ ಅದು ಕೂಡ ಒಂದು ಥಾಟ್ ಪ್ರೋಸೆಸ್ ಇದ್ದರೂ ಇರ್ಬೋದೇನೋ ಇಲ್ಲಿ ಇವ್ರನ್ನ ತಗೊಂಡ್ಬಂದು ಅಂತಂದರೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡೋದು ಯಾರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡೋದು ಅನ್ನೋದು ಒಂದು ತಿರ್ಗ ಒಂಥರ ಬಿ ಸಿ ಎ ಅಂತ ಕಾಣ್ತಿದೆ ಯಾಕಂದ್ರೆ ಏಷ್ಯನ್ ಗೇಮ್ಸಲ್ಲಿ ಋತರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆಗಿಬಿಟ್ಟು ಏಷ್ಯನ್ ಗೇಮ್ಸ್ನಾಗ ಗೆಲ್ಸ್ಕೊಂಬಂದರು ಸೊ ಅಂಥವ್ರಿಗೆ ವೈಸ್ ಕ್ಯಾಪ್ಟನ್ಸಿನೂ ಕೊಡಿಲ್ಲ ಅಂತಂದ್ರೆ ಹಿಂಗೆ ಅಟ್ಲೀಸ್ಟ್ ವೈಸ್ ಕ್ಯಾಪ್ಟನ್ಸ್ ಏನಾದ್ರು ಕೊಡಬೇಕು ಅವರು ಏನಾರು ಇತ್ತು ಅಂದರೆ ಸ್ಕ್ವಾಡಲ್ಲಿ ಸೊ ಅದು ಒಂದು ಥಾಟ್ ಪ್ರೊಸೆಸ್ ಇರ್ಬೋದು ಜೊತೆಗೆ ಬಿ ಸಿ ಸಿ ಐದು ಅದೇ ಮುಂದೆ ಫ್ಯೂಚರ್ ಅಲ್ಲಿ ನಾವು ಇವ್ರನ್ನ ಓಪನರ್ ಆಗಿ ನೋಡ್ತಾ ಇದ್ದೀವಿ ಇವ್ರನ್ನ ಒನ್ ಡೌನ್ ಆಗಿ ನೋಡ್ತಿದ್ವಿ ಇವ್ರನ್ನ ನಂಬರ್ ಫೋರಲ್ಲಿ ಅಲ್ಲಿ ಸೂರ್ಯಕುಮಾರಿ ಹೆಂಗಿದ್ರು ನಂಬರ್ ಫೋರ್ ಆಡೇ ಆಡ್ತಾರೆ ಸೊ ಅಲ್ಲಿ ಸ್ಲಾಟ್ಗಳು ಒಂಥರ ಫಿಕ್ಸ್ಡ್ ಅಂಡ್ ಫೀಲ್ಡ್ ಆಗಿರೋದ್ರಿಂದ ಸೊ ಇವ್ರನ್ನ ಹಾಕೊಂತು ಅಂತಂದ್ರೆ ಅವ್ರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನೋ ಒಂದು ಕಾರಣ ಕೂಡ ಇದ್ರೂ ಇರಬಹುದು ಇವ್ರನ್ನ ಈಚೆಗಡೆ ಒಮಿಟ್ ಮಾಡೋದಕ್ಕೆ ಬಟ್ ಸೀರಿಯಸ್ ನಿಮಗ ರುತ್ರಾಜ್ ಗಾಯಕ್ವಾ ಫಿಫ್ಟೀನ್ ಇರೋದಕ್ಕೆ ಒಂಥರ ಡಿಸರ್ವಿಂಗ್ ಏನೇ ರೀಸೆಂಟ್ ಪರ್ಫಾರ್ಮೆನ್ಸ್ ಗಾಯಕ್ ಗಾಯಕ್ವಾಡ್ದು ಅದೇ ತರನೇ ಇದೆ ಸೊ ಇದನ್ನ ರೆಕಗ್ನೈಸ್ ಮಾಡಿಲ್ಲ ಅಷ್ಟೇ ನಮ್ಮ ಸೆಲೆಕ್ಷನ್ ಕಮಿಟಿ ವಿ ಅವರು ಬೇರೆಯವ್ರ ಬಗ್ಗೆ ಅದೇ ಹೇಳಿದ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಇವ್ರು ಈಚೆಗಡೆ ಇರಬೇಕಾಗಿತ್ತು ಇವರು ಒಳಗಡೆ ಇರಬೇಕಾಗಿತ್ತು ಅಂತೆಲ್ಲ ಮಾತಾಡಿದ್ರೆ ಇವಾಗ ತಪ್ಪಾಗುತ್ತೆ ಇವರು ಸೆಲೆಕ್ಟ್ ಆಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದೇ ಅಭಿಷೇಕ್ ಶರ್ಮಾ ಅವರ ವಿಚಾರಕ್ಕೆ ಬಂದರೆ ಒಂದು ಸೆಂಚುರಿ ಹೊಡೆದ್ರು ಓಕೆ ವೆಲ್ ಡಿಸ್ಔಟ್ ಸೆಂಚುರಿನೇ ಅದು ಬಟ್ ಇನ್ನೊಂದು ಸ್ವಲ್ಪ ಇನ್ನೂ ಬೇಕು ಏನೋ ಬೇಕು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಬೇಕು ಅಭಿಷೇಕ್ ಶರ್ಮಾ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಇನ್ನೇ ನಾವು ಆಪರ್ಚುನಿಟಿ ಅಂತ ಸಿಗುತ್ತೆ ಅಭಿಷೇಕ್ ಶರ್ಮಾ ಅವರಿಗೆ ಸ್ವಲ್ಪ ವೇಟ್ ಮಾಡಬೇಕು ಅಂತ ಹೇಳ್ಬೇಕು ಬಟ್ ರುತ್ ಗಾಯಕ್ವಾಡ್ ಅವರ ವಿಚಾರ ಆ ಥರ ಅಲ್ಲ ರುತ್ರಾಜ್ ಗಾಯಕ್ವಾಡ್ ವೆಲ್ ಡಿಸರ್ವ್ಡ್ ಅನೇ ಈ ಒಂದು ಫಿಫ್ಟೀನ್ ಮೆಂಬರ್ಸ್ ಕ್ವಾಡಲ್ಲಿ ಇರೋದಕ್ಕೆ ಸೊ ನಿಮಗೆ ಏನು ಅನ್ನಿಸಿದ ಸೆಲೆಕ್ಷನ್ ಕಮಿಟಿ ರುತ್ರಾಜ್ ಗಾಯಕ್ವಾಡ್ನ ಏನಕ್ಕೆ ಒಮಿಟ್ ಮಾಡಿರಬಹುದು ಈಚೆ ಕಡೆ ಏನಕ್ಕೆ ಕಿತ್ತಾಕಿರಬಹುದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಪ್ರಕಾರ ಅದೇ ಒಂದು ಕ್ಯಾಪ್ಟನ್ಸಿದು ಒಂದು ಥಾಟ್ ಬಂದಿರುತ್ತೆ ವೈಸ್ ಕ್ಯಾಪ್ಟನ್ಸಿದು ಒಂದು ಥಾಟ್ ಬಂದಿರುತ್ತೆ ಜೊತೆಗೆ ಅದೇ ಫ್ಯೂಚರಲ್ಲಿ ಮುಂದೆ ಗೋಯಿಂಗ್ ಫಾರ್ವರ್ಡು ಇವ್ರಿವ್ರನ್ನೇ ಓಪನ್ ಮಾಡಿಸ್ಬೇಕು ಇವ್ರನ್ನೇ ನಂಬರ್ ತ್ರೀಯಲ್ಲಿ ಕಳಿಸ್ಬೇಕು ಇವ್ರನ್ನ ಸುಮ್ಮನೆ ಇಟ್ಕೊಂಡ್ರೆ ಏನು ಯೂಸ್ ಇಲ್ಲ ಅನ್ನೋ ಥರ ಆ ಒಂದು ಟಾಟ್ ಪ್ರೊಸೆಸ್ ಕೂಡ ಬಿ ಸಿ ಸಿಗೆ ಬಂದಿರ್ಬೋದು ಸೆಲೆಕ್ಷನ್ ಕಮಿಟಿಗೆ ಬಂದಿರ್ಬೋದಕ್ಕೋಸ್ಕರ ಈ ಥರ ಒಂದು ಮೂನ ಮಾಡಿದರೆ ಅಂತ ಕಾಣಿಸುತ್ತೆ ಬಟ್ ಚೆನ್ನಾಗಿ ಪರ್ಫಾಮ್ ಮಾಡು ಕೂಡ ಈಚೆಗಡೆ ಇಡ್ತಾರೆ ಅಂದರೆ ನನಗೆ ಇದು ಒಂಥರ ಸೀರಿಯಸ್ಲಿ ಅಜೀಬ್ ಅಂತ ಅನ್ನಿಸ್ತಿದೆ ಅಷ್ಟೇ ಸೆಲೆಕ್ಷನ್ ಕಮಿಟಿಯಿಂದ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ